ಜುಲೈ ತಿಂಗಳಲ್ಲಿ ಸೂರ್ಯನು ಕರ್ಕವೃತ್ತದ ಹತ್ತಿರ ಬಿದ್ದಾಗ ಉತ್ತರ ಗೋಲಾರ್ಧದಲ್ಲಿ ದೇಶಗಳೆಲ್ಲ ಬಿಸಿಲುಗಾಲನ್ನು ಅನುಭವಿಸುತ್ತವೆ. ಆದರೆ ದಕ್ಷಿಣ ಗೋಲಾರ್ಧದ ದೇಶಗಳು ಡಿಸೆಂಬರ್ ತಿಂಗಳಲ್ಲಿ ಬಿಸಿಲುಗಾಲವನ್ನು ಅನುಭವಿಸುತ್ತಾರೆ. ಹೀಗಾಗಿ ಯಾವ ಗೋಲಾರ್ಧದ ಬಿಸಿಲು ಹೆಚ್ಚು ಉಗ್ರವಾಗಿದ್ದು ಎಂಬುದು ನಮ್ಮ ಈ ಪ್ರಶ್ನೆ. ನಿಜವಾಗಿ ನೋಡಬೇಕಾದರೆ ಬಿಸಿಲಿನ ತಾಪಮಾನದಲ್ಲಿ ಯಾವುದೇ ವ್ಯತ್ಯಾಸ ಇರಬಾರದು. ಆದರೆ ಉತ್ತರ ಗೋಲಾರ್ಧದ ದೇಶಗಳು ಹೆಚ್ಚು ಉಷ್ಣತೆಯನ್ನು ಹೊಂದಿರುತ್ತವೆ ಎಂಬುದು ಕಂಡುಬಂದಿದೆ. ಪೃಥ್ವಿ ಅಕ್ಷವು ವಕ್ರವಾಗಿರುವುದರಿಂದ ಸೂರ್ಯಪ್ರಕಾಶಗಳು ಕಿರಣಗಳು ನೇರವಾಗಿ ಉತ್ತರ ಗೋಲಾರ್ಧದಲ್ಲಿ ಬರುತ್ತವೆ. ಹೀಗಾಗಿ ಡಿಸೆಂಬರ್ದಲ್ಲಿಯೇ ದಕ್ಷಿಣ ಗೋಲಾರ್ಧದ ಬಿಸಿಲಿಗಿಂತ ಉತ್ತರ ಗೋಲಾರ್ಧದ ಬಿಸಿಲು 7% ಹೆಚ್ಚು ತಾಪಮಾನವಾಗಿರುತ್ತದೆ. ಹೀಗೇಕೆ ಎಂಬುದರ ಉತ್ತರವನ್ನು ಕಂಡುಹಿಡಿಯುವ ಉತ್ತರ ಗೋಲಾರ್ಧ ಹಾಗೂ ದಕ್ಷಿಣ ಗೋಲಾರ್ಧದ ಭೂಮಿ ಹಾಗೂ ನೀರಿನ ಪ್ರಮಾಣ ಹೇಗಿದೆ ಎಂಬುದರ ಮೇಲೆ ಇದು ಅವಲಂಬಿಸಿದೆ. ಉತ್ತರ ಗೋಲಾರ್ಧದಲ್ಲಿ ಭೂಮಿ ಹೆಚ್ಚು ಹಾಗೂ ದಕ್ಷಿಣ ಗೋಲಾರ್ಧದಲ್ಲಿ ನೀರು ಹೆಚ್ಚು. ಭೂಭಾಗವು ಬಂದು ಬೇಗನೆ ಕಾಯುತ್ತದೆ, ಅಲ್ಲದೆ ಬಹಳ ವೇಳೆ ಉಷ್ಣತೆಯನ್ನು ಹಿಡಿದಿಡುತ್ತದೆ. ಉತ್ತರ ಗೋಲಾರ್ಧದಲ್ಲಿಯ ಭೂಭಾಗವು ಬೇಗನೆ ಕಾಯುತ್ತದೆ, ಉತ್ತರ ಗೋಲಾರ್ಧದಲ್ಲಿಯ ನೀರು ಕಾಯಲಿಕ್ಕೆ ವೇಳೆ ಹೆಚ್ಚು ತಗುಲುತ್ತದೆ. ಇಲ್ಲಿ ನೀರು ಸಾವಕಾಶವಾಗಿ ತಂಪಾಗುವುದು. ಹೀಗಾಗಿ ದಕ್ಷಿಣ ಗೋಲಾರ್ಧದಲ್ಲಿ ಹವೆಯು ಬಿಸಿಲುಗಾಲ ಹಾಗೂ ಚಳಿಗಾಲದಲ್ಲಿ ನೆಮ್ಮದಿಯಾಗಿರುವುದು, ಇದೆಲ್ಲ ನೀರು ಹೆಚ್ಚಿದ್ದರಿಂದ ಹಾಗೂ ಭೂಮಿ ಕಡಿಮೆ ಇದ್ದರಿಂದ ಎಂಬುದು ಇದರ ಮೇಲಿಂದ ಗೊತ್ತಾಗುವುದು. ಈ ರೀತಿಯಾಗಿ ಉಷ್ಣತೆಯ ಹೆಚ್ಚು ಕಡಿಮೆಯಾದದ್ದು ಹಾಗೂ ತಾಪಮಾನಗಳು ಹೆಚ್ಚು ಕಡಿಮೆಯಾದದ್ದನ್ನು ನೀವು ದಕ್ಷಿಣ ಗೋಲಾರ್ಧ ಹಾಗೂ ಉತ್ತರ ಗೋಲಾರ್ಧದಲ್ಲಿ ಕಾಣಬಹುದು. ದಕ್ಷಿಣ ಗೋಲಾರ್ಧದಲ್ಲಿಯೂ ಬಿಸಿಲು ಹೆಚ್ಚು ತಾಪಮಾನದ್ದು ಹಾಗೂ ದಕ್ಷಿಣ ಗೋಲಾರ್ಧದ ಬಿಸಿಲು ಕಡಿಮೆ ತಾಪಮಾನದ್ದು ಈ ರೀತಿಯಾಗಿ ಇರುವುದು.